ಸಿಮಿಲರಲ್ಲಿ ಒಂದು 1.5 ಲ್ಯಾಕ್ ಬಜೆಟಲ್ಲಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಜೈಲರಲ್ಲಿ ಹೇರ್ ಸ್ಟೈಲ್ ಮಾಡಿದ್ವಿ ಅಂತ ಹೇಳಿದ್ವಿ, ಮತ್ತು ರಜನಿಕಾಂತ್ ಅವ್ರಿಗೆ ಎಷ್ಟಾಗಿದೆ ಸರ್? ಇಲ್ಲ ಮೇಡಮ್, ರಜನಿಕಾಂತ್ ಅವ್ರಿಗೆ ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಬಟ್ ಅವ್ರ ಟೀಮ್ ಇಲ್ಲ ನನಗೆ ಪರಿಚಯ ಇದ್ದರು, ಅವ್ರ ಹತ್ರ ಡಿಸ್ಕಷನ್ ಮಾಡಿದೆ. ಆಮೇಲೆ ಅವರು ಶಿವಣ್ಣ ಸರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ರಜನಿ ಸರ್ ಟೀಮ್ಗೆ. ಸೊ ಅವರು ನಾನು ಒಂದೆರಡು ಸಲ ಫೋಟೋ ತೆಗೆಸಿದ್ವಿ. ನಾನು ಎಲ್ಲ ಸಿನಿಮಾಗಳಿಗೂ ಇವರೇ ವಿಗ್ ಮಾಡೋದು ಅಂತ ರಜನಿ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಅವಾಗಂತೂ ತುಂಬ ಖುಷಿ ಆಯಿತು. ನೀವು ಹೈಯೆಸ್ಟ್ ಬಜೆಟಲ್ಲಿ ವಿಗ್ ತಯಾರು ಮಾಡಿರುವಂಥದ್ದು ಯಾವುದು? ಹೈಯೆಸ್ಟ್ ಬಜೆಟ್ ಅಂತಂದರೆ ಒಂದು ವೇದ ಫಿಲ್ಮ್ ಮೇಡಮ್, ಅದು 5 ಲ್ಯಾಕ್ಸ್. ಅದು ತುಂಬ ನ್ಯಾಚುರಲಾಗಿ ಬರಬೇಕು, ನಮ್ಮದೇ ಓನ್ ಪ್ರೊಡಕ್ಷನ್ನು ಅಂತ. ಬೇರೆ ಪ್ರೊಡ್ಯೂಸರ್ಗಳಾದರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಏನು ಬಜೆಟು ಅದು ಇದು ಅಂತ. ಶಿವಣ್ಣವರು ಮತ್ತು ಗೀತಕ್ಕ ಎಷ್ಟಾದರೂ ಪರವಾಗಿಲ್ಲ, ತುಂಬ ನ್ಯಾಚುರಲಾಗಿ ಬರಬೇಕು ರಾಜು, ನೀನೇನು ಅದು ಕಾಂಪ್ರಮೈಸ್ ಆಗಬೇಡ, ತುಂಬ ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ಸೊ ನಂಗೆ ತುಂಬಾ ಖುಷಿಯಾಗಿ ಸುಮಾರು 1 ತಿಂಗಳ ಕಾಲ ಬೇರೆ ಬೇರೆ ಥರ ಟ್ರಯಲ್ ಮಾಡಿ ಮಾಡಿ ಹರ್ಷ ಮಾಸ್ಟ್ರು ನಾವೆಲ್ಲ ಡಿಸ್ಕಷನ್ ಮಾಡಿ ವೇದಮ್ಮ ಸಿನಿಮಾಗೆ ಅವೆರಡೂ ಗೆಟಪ್ಪನ್ನು ಮಾಡಿದೆ. ಅದು ತುಂಬ ಸಕ್ಸಸ್ಸು ಆಯಿತು ಕೂಡ, ನೀವೆಲ್ಲ ನೋಡಿದ್ದೀರಿ ಎರಡು ಗೆಟಪ್ಪು, ಅದು ತುಂಬ ಸಕ್ಸಸ್ ಆಯಿತು. ಹಂಗಾಗಿ ಅಣ್ಣನೂ ಪ್ರತಿ ಸಾರಿ ಮೇಡಮ್ಮು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ.